ಕಳೆದ 2 ವರ್ಷಗಳಲ್ಲಿ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನು SEPTSC ದುಡ್ಡನ್ನು ಇವರು ತಗೋತಾ ಇದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಮತ್ತು ಖಂಡನೀಯವಾದಂಥ ವಿಚಾರ. ಯಾಕೆಂದರೆ ಈಗ SEPTSC ಹಣವನ್ನೆಲ್ಲ ಪೂಲ್ ಮಾಡ್ತಾರೆ, ಪೂಲ್ ಮಾಡಿದ ದುಡ್ಡನ್ನು ಎಲ್ಲ ಇಲಾಖೆಗಳಿಗೆ ಹಂಚ್ತಾರೆ. ಆ ಇಲಾಖೆಯವರು ಯಾರೂ ಅದನ್ನು ಸರಿಯಾಗಿ ನ್ಯಾಯಬದ್ಧವಾಗಿ ಜುಡಿಷಿಯಸ್ ಆಗಿ ಖರ್ಚು ಮಾಡ್ತಾ ಇಲ್ಲ. ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಾ ಇಲ್ಲ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಗೆ ನಮ್ಮ ದಲಿತರೇ ಆದಂಥವ್ರ ಮಂತ್ರಿ ಇದ್ದಾರೆ, ದಲಿತರೇ ಆದಂಥ ಕಾರ್ಯದರ್ಶಿ ಇದ್ದಾರೆ, ದಲಿತರೇ ಆದಂಥ ಕಮಿಷನರ್ ಇದ್ದಾರೆ, ಎಲ್ಲರೂ ದಲಿತರು ಇದ್ದಾರೆ. ಆದರೆ ದಲಿತರಿಗೆ ದಕ್ಕಬೇಕಾದ್ದು ಅವರಿಗೆ ನ್ಯಾಯವಾಗಿ ದಕ್ತಾ ಇಲ್ಲ. ಹಾಗಾಗಿ ದಲಿತ ಸಂಘರ್ಷ ಶಕ್ತಿ ಒಕ್ಕೂಟದ ಮೂಲಕ ಈ ಪ್ರಶ್ನಿಕಲ್ಲೇ ಮಾದೇವಪ್ಪ ಅವರ ಮನೆಗೆ ನಾವು ಒಂದು ಮೆಮರಾಂಡಮ್ ಕೊಡೋ ಥರ ನೂರಾರು ಜನ ಹೋಗ್ಬೇಕು ಅಂತ ಮಾತುಕತೆ ಮಾಡ್ಕೊಂಡಿದ್ದೀವಿ. ಇದುವರೆಗೆ ಸರ್ಕಾರ ಏನೇನು ಅನುಕೂಲಗಳನ್ನು ಮಾಡಿದೆಯೋ ಎಲ್ಲ ಅನುಕೂಲಗಳನ್ನು ನಮ್ಮ ಹೋರಾಟದ ಪರವಾಗಿ ದಲಿತರಿಗೆ ದಕ್ಕಿರೋದು. ಯಾವುದೇ ಮಂತ್ರಿಗಳು ಮುಖತ್ತಾಗಿ ಸ್ವಂತ ಖುಷಿಯಿಂದ ಏನು ಮಾಡಿಲ್ಲ. ಹಾಗಾಗಿ ಅದಕ್ಕೊಂದು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ ಒಂದೇ ಕಡೆ ದುಡ್ಡು ಹೆಚ್ಚಾಗಬೇಕು ಅದಕ್ಕೆ ಮಾಡಿ ಅಂತ ನಾವು ಭಾಳ ದಿನಗಳಿಂದ ಕೇಳ್ತಾ ಇದ್ದೀವಿ. ನಾವು ಪತ್ರಿಕಾಗೋಷ್ಠಿಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕಾಗಿದ್ದ ಬಹಳಷ್ಟು ವಿಚಾರಗಳನ್ನ ಗೆಳೆಯ ಶಂಕರ್ ಅವರು ನಿಮಗೆ ಈಗಾಗಲೇ ಹೇಳಿದ್ದಾರೆ. ನಮಗೆ ಒಂದು ಈ ಹಂತದಲ್ಲಿ ತುಂಬ ನೋವಾಗ್ತಾ ಇರೋ ವಿಚಾರ ಏನಪ್ಪ ಅಂದರೆ, ನಾವು ಕಳೆದ 2 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದು, ಬೆಂಬಲ ಕೊಡೋ ಸಂದರ್ಭದಲ್ಲಿ ನಮಗೆ ಇದ್ದಿದ್ದು ಇಡೀ ದೇಶದ ದೊಡ್ಡ ವೈರಿಯಾಗಿರ್ತಕ್ಕಂಥ RSS BJPಯ ಒಂದು ಒಕ್ಕೂಟವನ್ನು ಹಿಮ್ಮೆಟ್ಟಿಸಬೇಕು, ಜನಪರವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಗೌರವಿಸುವಂಥ, ಸಂವಿಧಾನವನ್ನು ಗೌರವಿಸುವಂಥ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಒತ್ತಾಸೆಯಾಗಿತ್ತು. ಆ ಕೆಲಸವನ್ನು ನಾವು ಯಶಸ್ವಿಯಾಗಿ ಕೂಡ ಮಾಡಿದ್ದೀವಿ, ನಮಗೆಲ್ಲ ಗೊತ್ತಿದೆ ಅದು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ತಾನು ಏನು ಹೇಳ್ತಾ ಇತ್ತೋ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಇರೋದು ನಮ್ಗೆ ಇವತ್ತು ಭಾಳ ನೋವನ್ನು ಉಂಟು ಮಾಡ್ತಾ ಇದೆ. ದಲಿತರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ತಳ ಸಮುದಾಯದ ಪರವಾಗಿ ಹಲವಾರು ಯೋಜನೆಗಳನ್ನು ಮಾಡ್ತೀವಿ ನಾವು, ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಂಥ ಸರ್ಕಾರ ನಿರಂತರವಾಗಿ ದಲಿತರಿಗೆ ವಿಶೇಷವಾಗಿ ಒಂದು ರೀತಿಯ ವಂಚನೆಯನ್ನೇ ಮಾಡ್ತಾ ಇದೆ ಅಂದರೆ ಅದರಲ್ಲಿ ತಪ್ಪು ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂತ ಹಂತವಾಗಿ ಪ್ರತಿಯೊಂದು ನೋಡಿ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಸುಮಾರು 8 ತಿಂಗಳ ಹಿಂದೆ ಒಂದು ಆರ್ಡ್ರನ್ನು ಮಾಡಿತು. ಸರ್ಕಾರಕ್ಕೆ ನೇರ ನಿರ್ದೇಶನವನ್ನು ಕೊಟ್ಟಿದೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲಮಿತಿನಲ್ಲಿ ಆದ್ಯತೆ ಮೇಲೆ ನೀವು ತುಂಬಬೇಕು ಅಂತ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡ್ತು. 8-9 ತಿಂಗಳು ಆದ ಮೇಲೂ ಕೂಡ ಇದುವರೆಗೆ ಒಂದು ಮಾತನ್ನು ಕೂಡ ಸರ್ಕಾರ ಆಡ್ತಾ ಇಲ್ಲ, ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ದಲಿತ ಮಂತ್ರಿಗಳು ಮಾತಾಡ್ತಾ ಇಲ್ಲ. ಎಲ್ಲೂ ಕೂಡ ನಮಗೆ ಹುದ್ದೆಗಳು ಸಿಗ್ತಾ ಇಲ್ಲ, ಹೊಸದಾಗಿ ನೇಮಕಾತಿಗಳಾಗ್ತಾ ಇಲ್ಲ. ಹಾಗಾಗಿ ಉಳಿದೋಗಿರ್ತಕ್ಕಂಥ ಕೊಡಬೇಕಾಗಿದ್ದಂಥ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ದಲಿತರಿಗೆ ಕೊಡಬೇಕಾದಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದ್ರಲ್ಲಿ ಸರ್ಕಾರ ತುಂಬ ಅನ್ಯಾಯವನ್ನು ಮಾಡ್ತಿದೆ. ಅವರ ಮೌನವೇ ಒಂದು ರೀತಿಯ ದಲಿತ ದ್ರೋಹ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಸರ್ಕಾರ ಮಾಡ್ತಾ ಇರತಕ್ಕಂಥ ದಲಿತ ದ್ರೋಹ ಇದು ಅಂತ ನಾವು ನೇರವಾಗಿ ಆಪಾದನೆಯನ್ನು ಮಾಡ್ತೀವಿ. ಅದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಹಲವಾರು ಇತ್ತೀಚೆಗೆ ಬಂದಂಥ SEPTSC ವಿಚಾರವನ್ನು ಶಂಕರ್ ಹೇಳಿದ್ದಾರೆ. ಈಗ ಇವರು ಒಟ್ಟಾರೆ SEP ದುಡ್ಡಲ್ಲಿ ದಲಿತರು ಇದ್ದಾರೆ, ಹಾಗಾಗಿ ನಾವು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಸಾರಿ ಕೂಡ ಇದೇ ಮಾತನ್ನು ಹೇಳಿದರು, ನಾವು ನೀವು ತಗೊಂಡಂಥ 11,000 ಕೋಟಿ ರೂಪಾಯಿನ ವಾಪಸ್ ಕೊಡಿ ಅಂತ ಕೇಳಿದ್ದು. ನಾವು ನಮಗೆ ಮುಖ್ಯಮಂತ್ರಿಯವರು ಮತ್ತು ಸಮಾಜ ಕಲ್ಯಾಣ ಸಚಿವರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು, ಈ ವರ್ಷದ ಆರ್ಥಿಕ ವರ್ಷ ಮುಗಿಯೋದ್ರೊಳಗಾಗಿ SEPTSC ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದರು, ಅವ್ರು ಕೊಡಲಿ. ಅದು ಹೋಗಲಿ ಅಂದರೆ ಈ ಸಾರಿ ಮತ್ತೆ 14,000 ಚಿಲ್ಲರೆ ಕೋಟಿಯನ್ನು ತಗೋತಾ ಇದ್ದಾರೆ. ಅಂದರೆ ಕಳೆದ 2 ವರ್ಷಗಳಲ್ಲಿ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನು SEPTSC ದುಡ್ಡನ್ನು ಇವರು ತಗೋತಾ ಇದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಮತ್ತು ಖಂಡನೀಯವಾದಂಥ ವಿಚಾರ.
ದಲಿತರಿಗೆ ನೇರವಾಗಿ ಅವರ ಅನುಕೂಲಕ್ಕೆ ಇರುವಂಥ ದುಡ್ಡನ್ನು ಇವರು ಸಾಮಾನ್ಯ ಕಾರ್ಯಕ್ರಮ ಅದು ಯಾವುದು ಗ್ಯಾರಂಟಿ ಯೋಜನೆ ಸರ್ಕಾರದ ಇತರ ವೆಚ್ಚಗಳಲ್ಲಿ ಮಾಡಬೇಕಾಗಿರೋದು ಅದು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಇರೋದು ಆ ಸಾಮಾನ್ಯ ಕಾರ್ಯಕ್ರಮದ ಹೊರತಾಗಿರ್ತಕ್ಕಂಥ ವಿಶಿಷ್ಟ ಯೋಜನೆ ಇದು. ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ದಲಿತರು ಮೇಲೆ ಬರಲಿಕ್ಕೆ ಆಗಲ್ಲ ಅಂತ ಹೇಳೋ ಕಾರಣಕ್ಕಾಗದೆ ವಿಶೇಷವಾಗಿ ಅವರಿಗೆ ಅನುದಾನವನ್ನು ಕೊಟ್ಟು ಅವ್ರನ್ನ ಮೇಲೆತ್ತಬೇಕು ಅಂತ ರೂಪಿತವಾಗಿ ಅದಕ್ಕೆ ನಿಗದಿಯಾಗಿರತಕ್ಕಂಥ ಹಣವನ್ನು ಇವರು ಸಾಮಾನ್ಯ ಕಾರ್ಯಕ್ರಮಕ್ಕೆ ಬಳಸ್ಕೊತಿದ್ದಾರೆ ಅಂದರೆ ಇವರು ಎಷ್ಟು ಮಟ್ಟಿಗೆ ನಮಗೆ ಅನ್ಯಾಯವನ್ನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಬೇಕಾಗಿದೆ. ಇದರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಅವ್ರು ಮಾಡ್ತಾ ಇರೋದು ಅಂತಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ಜಾರಿಗೆ ತರೋಕ್ಕೆ ನೀವು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆಂದರೆ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನೆಲ್ಲ ಪೂಲ್ ಮಾಡ್ತಾರೆ, ಪೂಲ್ ಮಾಡಿದ ದುಡ್ಡನ್ನು ಎಲ್ಲ ಇಲಾಖೆಗಳಿಗೆ ಹಂಚ್ತಾರೆ. ಆ ಇಲಾಖೆಯವರು ಯಾರೂ ಅದನ್ನು ಸರಿಯಾಗಿ ನ್ಯಾಯಬದ್ಧವಾಗಿ ಜುಡಿಷಿಯಸ್ ಆಗಿ ಖರ್ಚು ಮಾಡ್ತಾ ಇಲ್ಲ, ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಾ ಇಲ್ಲ. ಹಾಗಾಗಿ ಅದಕ್ಕೊಂದು ಏಕಗವಾಕ್ಷಿ ಯೋಜನೆಯನ್ನು ಮಾಡಿ ಒಂದೇ ಕಡೆ ದುಡ್ಡು ವೆಚ್ಚ ಆಗಬೇಕು ಅದಕ್ಕೆ ಮಾಡಿ ಅಂತ ನಾವು ಭಾಳ ದಿನಗಳಲ್ಲಿ ಕೇಳ್ತಾ ಇದ್ದೀವಿ. ಅದನ್ನು ಕೂಡ ಸರ್ಕಾರ ಮಾಡಿಲ್ಲ, ಅದನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಭಾಳ ನಾವು ತೀವ್ರವಾಗಿ ಒತ್ತಾಯ ಮಾಡ್ತಾ ಇರೋದೇನಪ್ಪ ಅಂತಂದರೆ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ದಲಿತರಿಗಾಗಿ ಏನೇನು ಹಣ ವೆಚ್ಚ ಆಗ್ತಾ ಇದೆಯೋ ಇದನ್ನು ಕಾವಲು ಕಾಯಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ನೇಮಕ ಮಾಡಬೇಕು. ಹಿಂದೆ ನಾವು ಡಿಸೆಂಬರ್ 6 ಬೆಂಗಳೂರಲ್ಲಿ ಮಾಡಿದಂಥ ಬೃಹತ್ ಒಂದು ಸಮಾವೇಶದಲ್ಲಿ ಕೂಡ ಈ ಒತ್ತಾಯವನ್ನು ನಾವು ಮಾಡಿದ್ದೆವು. ನಾವು ಯಾಕೆಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತಂದರೆ ಯಾರು ಬೇಕಾದರೂ ಬಂದು ಏನಾದರೂ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿ ಇವತ್ತಿದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ. ಸಮಾಜ ಕಲ್ಯಾಣ ಇಲಾಖೆಗೆ ನಮ್ಮ ದಲಿತರೇ ಆದಂಥವ್ರು ಮಂತ್ರಿ ಇದ್ದಾರೆ, ದಲಿತರೇ ಆದ ಕಾರ್ಯದರ್ಶಿ ಇದ್ದಾರೆ, ದಲಿತರೇ ಆದಂಥ ಕಮಿಷನರ್ ಇದ್ದಾರೆ, ಎಲ್ಲರೂ ದಲಿತರು ಇದ್ದಾರೆ. ಆದರೆ ದಲಿತರಿಗೆ ದಕ್ಕಬೇಕಾದ್ದು ಅವರಿಗೆ ನ್ಯಾಯವಾಗಿ ದಕ್ತಾ ಇಲ್ಲ. ನಿರಂತರವಾಗಿ ಈ ದಲಿತರನ್ನೇ ಬಳಸ್ಕೊಂಡು ದಲಿತರಿಗೆ ಮೋಸ ಮಾಡೋ ಕೆಲಸ ಸರ್ಕಾರ ಇಲ್ಲಿ ಮಾಡ್ತಾ ಇದೆ. ಹಾಗಾಗಿ ನಾವು ಇದನ್ನೆಲ್ಲ ಕಾವಲು ಕಾಯಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ನೇಮಕ ಮಾಡಬೇಕು. ಆ ಕಾವಲು ಕಾಯ ಸಮಿತಿಗೆ ಒಂದು ನ್ಯಾಯಾಂಗದ ಅಧಿಕಾರವನ್ನು ಕೂಡ ಕೊಡಬೇಕಾಗಿದೆ. ಇಲ್ಲಂತಂದರೆ ಇದುವರೆಗೆ ನೋಡಿ, ಸ್ವಾತಂತ್ರ್ಯ ಆದಮೇಲೆ ಎಷ್ಟು ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ದಲಿತರ ಹೆಸರಲ್ಲಿ ಖರ್ಚು ಮಾಡಿದ್ದಾರೆ. ನೀವು ಸುಮ್ಮನೆ ಮನೆ ಇಷ್ಟು ಅಂತ ದುಡ್ಡು ಕೊಟ್ಟಿದ್ರು ಎಷ್ಟು ಉದ್ಧಾರ ಆಗ್ತಾ ಇದ್ರು ದಲಿತರು? ಇವತ್ತು ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದು? ಈಗ 2000 ಸಿದ್ದರಾಮಯ್ಯನವರು ಬಂದ ಮೇಲೆ ಟಿ ಎಸ್ ಪಿ ಟಿ ಎಸ್ ಪಿ ಮಾಡಿದ ಮೇಲೇ ಎಷ್ಟು ಹತ್ತತ್ರ ಲಕ್ಷಾಂತರ ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಅವ್ರಿಗೆ. ಸರಾಸರಿ ಒಂದು ವರ್ಷಕ್ಕೆ 25-30 ಲಕ್ಷ ಅಂತಂದ್ರೂ ಎಷ್ಟು ಲಕ್ಷ ದಾಟಿ ಹೋಯಿತು ಇದು, 1000 ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಅದು. ಎಲ್ಲಿ ಹೋಗ್ತಾ ಇದೆ ಇದು? ಯಾರು ಕೊಡ್ತಾ ಇದ್ದಾರೆ? ಇವರು ನೇರವಾಗಿ ಕಣ್ಣೊರೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ದಲಿತ ಮಂತ್ರಿಗಳು MLAಗಳು ಕಣ್ಣು ಕಿದ್ದು ಕುರುಡರಾಗಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಹಾಗಾಗಿ ನಾವು ಭಾಳ ತೀವ್ರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ದಲಿತರ ಹಣದ ವೆಚ್ಚವನ್ನು ಮತ್ತು ಅದರ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಏನಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋದನ್ನು ನೋಡಲಿಕ್ಕಾಗಿ ಒಂದು ಕಾವಲು ಸಮಿತಿಯನ್ನು ನೇಮಕ ಮಾಡಬೇಕು. ಮತ್ತು ಆ ಸಮಿತಿಗೆ ನ್ಯಾಯಾಂಗ ಬದ್ಧವಾದಂಥ ಅಧಿಕಾರವನ್ನು ಕೂಡ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಸರ್ಕಾರ ಮಾಡಿದ ಇನ್ನೊಂದು ಅನ್ಯಾಯ ಏನಪ್ಪ ಅಂತಂದರೆ, ಹೊರಗುತ್ತಿಗೆನಲ್ಲಿ ಮೀಸಲಾತಿ ಇರಲಿಲ್ಲ ಇದುವರೆಗೆ. ಹೊರಗುತ್ತಿಗೆನಲ್ಲಿ ಯಾಕೆಂದರೆ ಸರ್ಕಾರ ನೇಮಕಾತಿ ಮಾಡ್ಕೋತಾ ಇಲ್ಲ, ಹೊರಗುತ್ತಿಗೆನಲ್ಲಿ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಹೊರಗುತ್ತಿಗೆನಲ್ಲಿ ಮೀಸಲಾತಿ ಕೊಡಿ ಅಂತ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದು. ಇತ್ತೀಚೆಗೆ ಸರ್ಕಾರ ಒಂದು ಆರ್ಡರ್ ಮಾಡಿದೆ, ಆರ್ಡರ್ ನೋಡಿದ್ರೆ ನಗಬೇಕೋ ಅಳಬೇಕೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಮೀಸಲಾತಿ ಯಾರು ತಂದಿದ್ದೀವಿ ಅಂತ ಹೇಳಿದ್ದಾರೆ, ಅದರಲ್ಲಿ ಕೆಲವು ಕಂಡೀಷನ್ ಹಾಕಿದ್ದಾರೆ. ಕಂಡೀಷನ್ ಏನಪ್ಪ ಅಂದರೆ 45 ದಿನಗಳಿಗಿಂತ ಹೆಚ್ಚು ಕಾಲ ನೇಮಕ ಮಾಡಿಕೊಂಡ್ರೆ ಮಾತ್ರ ಮೀಸಲಾತಿ ಅನ್ವಯ ಆಗುತ್ತೆ ಕಂಡೀಷನ್ ಹಾಕಿದ್ದಾರೆ. 20 ಜನಕ್ಕಿಂತ ಹೆಚ್ಚು ಜನರನ್ನು ನೇಮಕ ಮಾಡಿಕೊಂಡ್ರೆ ಮಾತ್ರ ಮೀಸಲಾತಿ ಅನ್ವಯ ಅಂತ ಆಗ್ತದೆ. ಏನು ನಾವೆಲ್ಲ ಕಣ್ಮುಚ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ? ನೀವು ಎಲ್ಲಿದ್ದೀರಿ? ನೀವು ಯಾರು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಿ? ನೀವು 20 ಜನರಿಗಿಂತ ಹೆಚ್ಚು ಜನರನ್ನು ನೇಮಕ ಮಾಡಿಕೊಂಡ್ರೆ ಮಾತ್ರ ಇದು ಜಾರಿಗೆ ತರಬೇಕು ಅಂದರೆ ನೀವು 19 ಜನ ನೇಮಕ ಮಾಡ್ಕೋತೀರಪ್ಪ ಇಲಾಖೆಯವರು. ನಿಮ್ಮ ಕಳ್ಳಾಟಗಳು ಗೊತ್ತಿಲ್ವ ನಮಗೆ? ನಿರಂತರವಾಗಿ 77 ವರ್ಷಗಳಿಂದ ಮೀಸಲಾತಿ ವಂಚನೆ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ನಮಗೆ ನೋವಾಗ್ತಾ ಇರೋದು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ, ದಲಿತರ ಹೆಸರಿನಲ್ಲಿ, ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಇಂಥ ಅನ್ಯಾಯಗಳು ನಡೀತಾ ಇದ್ದಾವಲ್ಲ. ನಾವು ಭಾಳ ನೋವಾಗ್ತಾ ಇರೋದು. ಇದು ಒಂದು ಆರ್ಡರ್ ಮಾಡಬೇಕಾದ್ರೆ ಆರ್ಡರ್ ಮಾಡೋರಿಗೇನು ಹೊಟ್ಟೆಗೆ ಅನ್ನ ತಿನ್ನಲ್ವ ಅವರು?
ಇಪ್ಪತ್ತು ಜನರಿಗಿಂತ ಹೆಚ್ಚನ್ನು ತಗೊಂಡ್ರೆ ಮಾತ್ರ ಮೀಸಲಾತಿ ಅನ್ವಯ ಆಗುತ್ತೆ ಅಂದರೆ ಯಾರು ಹೊರಗುತ್ತಿಗೆಯಲ್ಲಿ ಇಪ್ಪತ್ತು ಜನಕ್ಕಿಂತ ಹೆಚ್ಚು ತಗೋತಾರೆ? ಯಾವ ಇಲಾಖೆಯಲ್ಲಿ ತಗೋತಾರೆ? ಎಲ್ಲರೂ 6 ಜನ, 8 ಜನ, 10 ಜನ, 20 ಜನ ಮ್ಯಾಕ್ಸಿಮಮ್ ತಗೊಳ್ಳೋದು. ಅಂದರೆ ಮೀಸಲಾತಿ ಕೊಟ್ಟಂಗೂ ಹೋಗಬೇಕು, ಕೊಡ್ದಂಗೂ ಇರಬೇಕು. ಈ ರೀತಿಯ ವಂಚನೆಯನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ, ಈಗಾಗಲೇ ರೋಸ್ಟರ್ ಪದ್ಧತಿ ಇದೆ ನಿಮ್ಮ ಸರ್ಕಾರದಲ್ಲಿ, ರೋಸ್ಟರ್ ಪದ್ಧತಿ ಥರ ಅದನ್ನು ಮಾಡೋಕ್ಕೆ ನೀವು ಆತ್ರ ಮಾಡಿದ್ದೀವಿ. ಅದನ್ನು ರೋಸ್ಟರ್ ಪದ್ಧತಿ ಎಷ್ಟೋ ವರ್ಷಗಳಿಂದ ಇದೆ, ಇವತ್ತಲ್ಲ, ಪ್ರತಿ ನೇಮಕಾತಿಯಲ್ಲೂ ರೋಸ್ಟರ್ ಪದ್ಧತಿ ಇದೆಯಲ್ಲ. ರೋಸ್ಟರ್ ಪದ್ಧತಿ ಪ್ರಕಾರನೇ ಹೊರಗುತ್ತಿನಲ್ಲಿ, ಹೊರಗುತ್ತಿಗೆಯಲ್ಲಿ ನೇಮಕಾತಿ ಮಾಡಿಕೊಂಡ್ರೆ ಯಾವ ಅನ್ಯಾಯನೂ ನಡೆಯಲ್ಲ. ಅದರಿಂದ ಅದನ್ನು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಭಾಳ ಪ್ರಧಾನವಾದ್ದು ಇಲ್ಲಿ ಆಗ್ತಿರೋದು, ನಮ್ಮ ದಲಿತ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಕಳಿಸುವಂಥ ಯೋಜನೆಗಳು ಹಿಂದಿನಿಂದಲೂ ಇದ್ದಾವೆ. ಹಿಂದೆ ಒಬ್ಬ ಅಭ್ಯರ್ಥಿಗೆ 2 ಕೋಟಿಯವರೆಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಇದ್ದಂಥ ಯೋಜನೆ ಇದಾಗಿತ್ತು. ಇವತ್ತು ಏನು ಮಾಡಿದ್ದಾರೆ, ಅದನ್ನು ಇಳಿಸಿ ಕರ್ಕೊಂಡ್ಬಂದು ಇವತ್ತು ಹೋದವರು 3 ತಿಂಗಳಲ್ಲಿ ವಾಪಸ್ ಬರ್ತಾರೆ ವಿದ್ಯಾರ್ಥಿಗಳು ವಿದೇಶಕ್ಕೆ. ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಇವತ್ತು ವರ್ಷಕ್ಕೆ ಹೋಗ್ತಾ ಇದ್ದಕ್ಕೆ ಪಿ ಎಚ್ ಡಿ ವಿದ್ಯಾರ್ಥಿಗಳೇ 3-4 ಜನ ಹೋಗ್ತಾ ಇದ್ರು. ಇವರೇ 100 ಜನ ಕಳಿಸ್ತಾ ಇರಲಿಲ್ಲ. ಆ ಹೋಗ್ತಿದ್ದಂಥ 3-4 ಜನ ವಿದ್ಯಾರ್ಥಿಗಳು ಕೊಡ್ತಿದ್ದ ಅನುದಾನವನ್ನು ಕೂಡ ಸ್ಟಾಪ್ ಮಾಡಿ ನಾವು ಅದನ್ನು ನಿಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲರಿ, ಈ ಸರ್ಕಾರಕ್ಕೆ ಏನು ಬುದ್ಧಿ ಇದೆಯಾ, ಮರ್ಯಾದೆ ಇದೆಯಾ, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಅಧಿಕಾರಿಗಳಾದರೂ ಏನಾದರೂ ಅವ್ರೇನು ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲವೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. 1000 ಕೋಟಿ ರೂಪಾಯಿಗಳನ್ನು ವೇಸ್ಟ್ ಮಾಡ್ತಾ ಇದ್ದಾರೆ, ದುಂದು ವೆಚ್ಚ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಖರ್ಚು ಮಾಡ್ತಾ ಇದ್ದಾರೆ, ದಲಿತರ ಹೆಸರು ಇದೆ ಅಂತ ಮಾತ್ರ ಘೋಷಣೆ ಮಾಡ್ತಿದ್ದಾರೆ. ಈ ಮಕ್ಕಳಿಗೆ ವರ್ಷಕ್ಕೆ ಉನ್ನತ ವ್ಯಾಸಕ್ಕೆ ಕೂಡ ದುಡ್ಡನ್ನು ಕಟ್ ಮಾಡ್ಬೇಕಾದ್ರು ಯಾರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. 10 ಜನರು ಪ್ರತಿ ವರ್ಷ ಉನ್ನತ ವ್ಯಾಸಂಗವನ್ನು ಪಡೀಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಈ ದುಷ್ಕೃತಿದೆ. ಹಾಗಾಗಿ ನಾವು ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ ಅಭ್ಯರ್ಥಿಗಳಿಗೆ ನೀವು 8 ಜನ ಕಳಿಸ್ತಿರೋ, ನೀವು 100 ಜನ ಕಳಿಸ್ತಿರೋ, 200 ಜನ ಕಳಿಸ್ತಿರೋ, 10 ಜನ ಕಳಿಸ್ತಿರೋ, 8 ಜನ ಕಳಿಸ್ತಿರೋ, ಅವರಿಗೆ ನಿಜವಾದ ಖರ್ಚು ಎಷ್ಟಾಗುತ್ತೆ, ಆಕ್ಚುಯಲ್ ಎಕ್ಸ್ಪೆಂಡಿಚರ್ನ ನೀವು ಕೊಡಬೇಕು. ಆಕ್ಚುಯಲ್ ಎಕ್ಸ್ಪೆಂಡಿಚರ್ನ ನೀವು ಕೊಡದೆ ಹೋದರೆ ಇದನ್ನು ಮುಚ್ಚಿಬಿಡಿ. ನೀವು ಏನು ಮಾಡ್ತೀವಿ ಇದನ್ನು? ದಲಿತರ ಹೆಸರಲ್ಲಿ ಯಾಕೆ ನೀವು ಇಷ್ಟೆಲ್ಲ ಮೋಸ ಮಾಡ್ತಾ ಇದ್ದೀರಿ ನೀವು? ಹಾಗಾಗಿ ಇದನ್ನು ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ಒಂದು ಆರ್ಡರ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಾಗಿದೆ. 60% ಬಂದ ಮಕ್ಕಳಿಗೆ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ 60% ತಗೊಂಡ ಮಕ್ಕಳಿಗೆ 15,000 ರೂಪಾಯಿ ಸ್ಕಾಲರ್ಶಿಪ್ ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದ್ದಾರೆ. ಈಗ ಅದನ್ನು 75,000 ಹೆಚ್ಚಿದ್ದಾರೆ, 75% ಹೆಚ್ಚಿದ್ದಾರೆ. ಅಂದರೆ ಎಲ್ಲೆಲ್ಲಿ ಇವರನ್ನು ಬಲಿ ಹಾಕಬೇಕಾಗಿದೆ, ಇವರು ಕೊಡಬೇಕಾಗಿರೋ ಅನುಕೂಲಗಳನ್ನು ತಡೆ ಹಿಡಿಬೋದು, ಅವರಿಗೆ ಮೋಸ ಮಾಡ್ಬೋದು, ಎಲ್ಲವನ್ನೂ ಈ ಸರ್ಕಾರ ಮಾಡ್ತಾ ಇದೆ. ಇದು ಮುಖ್ಯಮಂತ್ರಿಯವರ ಗಮನಕ್ಕೆ ಬಂದಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ನಮಗೆ ನಾವು ಅನ್ಕೊಂಡ್ರದ್ದು ಏನಪ್ಪ ಅಂದರೆ, ಇವ್ರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲದೆ ಇರೋದ್ರಿಂದ ಎಲ್ಲ ಭಾಗಗಳಲ್ಲಿ ದುಡ್ಡನ್ನು ಉಳಿಸಿ ಅಂತ ಇವರೇನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ಬೋದು. ಎಲ್ಲ ಇಲಾಖೆಗಳು ಈ ರೀತಿ ಪಿತೂರಿ ಮಾಡಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಯಾವ ಯೋಜನೆಗಳು ಹಿಂದೆ ಇಲ್ಲಿ ಹೊಸದಾಗಿ ಏನು ಮಾಡ್ತಾ ಇಲ್ಲ ಇವರು. ಹಿಂದಿನಿಂದ ಬಂದಂಥ ಯೋಜನೆಗಳನ್ನು ಕಡಿತ ಮಾಡೋದೇನಿದೆ ನೀವು? ಹಾಗಾಗಿ ಯಾವುದೇ ಕಡಿತವನ್ನು ಮಾಡಬೇಡಿ. ಹಿಂದಿನಿಂದ ಬಂದ ಯೋಜನೆಗಳು ದಿನಾಂತಕ್ಕವಾಗಿ ಹಾಗೆ ಮುಂದುವರಿಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ನೀವು ಮಾಡಿಕೊಡದೆ ಹೋದರೆ ನಿಜವಾಗಲೂ ನಿಮಗೆ ಸರಿಯಾದ ಬುದ್ಧಿಯನ್ನು ಕಲಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಾವು ಯಾವ ಕಾರಣಕ್ಕಾಗಿ ನಿಮಗೆ ಬೆಂಬಲ ಕೊಟ್ಟೋ ಆ ಬೆಂಬಲದ ಸಮಯ ಮುಗಿದಿದೆ. ಹನಿಮೂನ್ ಪೀರಿಯಡ್ ಈಸ್ ಓವರ್. ಸರ್ಕಾರದ ಜೊತೆ ನಮಗೆ ಇದ್ದಂಥ ಹನಿಮೂನ್ ಪೀರಿಯಡ್ ಮುಗಿದೋಗಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ ಜೊತೆನೇ ಮುಗೀತು. ನಾವು ಬಹಿರಂಗವಾಗಿ ಬೀದಿಯಲ್ಲಿ ಹೋರಾಟ ಮಾಡುವಂಥದ್ದು. ಇದುವರೆಗೆ ಸರ್ಕಾರ ಏನೇನು ಅನುಕೂಲಗಳನ್ನು ಮಾಡಿದೆಯೋ ಎಲ್ಲ ಅನುಕೂಲಗಳು ನಮ್ಮ ಹೋರಾಟದ ಪರವಾಗಿ ದಲಿತರಿಗೆ ದಕ್ಕಿರೋದು. ಯಾವುದೇ ಮಂತ್ರಿಗಳು ಮುಫತ್ತಾಗಿ ಸ್ವಂತ ಖುಷಿಯಿಂದ ಏನೂ ಮಾಡಿಲ್ಲ ಇವರು. ಹಾಗಾಗಿ ನಾವು ಬೀದಿಗಿಳಿತೀವಿ, ನಿಮ್ಗೆ ಸರಿಯಾದ ಬುದ್ಧಿಯನ್ನು ಕಳಿಸ್ತೀವಿ ಅನ್ನೋಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಮೂಲಕ ಇವರಿಗೆಲ್ಲ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಗ್ಯಾರಂಟಿಯನ್ನು ನಿಮಗೆ ಬಳಸೋದಕ್ಕೆ ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ಪತ್ರಿಕೆಗಳಲ್ಲಿ ಕೂಡ ಅಪಿಯರ್ ಆಗಿದೆ. ಆದರೆ ಮಹಾದೇವಪ್ಪ ಅವರು ಈ ನಾಜೋಕಿಲಿ ಕೆಲಸ ಮಾಡೋದಕ್ಕೆ ಅವರು ಸಮಾಜ ಕಲ್ಯಾಣ ಇಲಾಖೆ ತಗೊಂಡ್ರೆ ಅಂತ ಒಂದು ಅನುಮಾನ ಬರುತ್ತೆ. ಅಂದರೆ ಎಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಕಮಿಟೆಡ್ ಆಗಿ ಆದ್ಯತೆ ಕೊಟ್ಟು ಅವ್ರು ಕೆಲಸ ಮಾಡಬೇಕಾದಂತ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇತ್ತು ಅವರಿಗೆ. ಅಂದರೆ 24,000 ಕೋಟಿ ರೂಪಾಯಿನ
ಅನುದಾನದ ರೂಪದಲ್ಲಿ ತಗೊಂಡು ಅವರು ಹಂಚಿಕೆ ಮಾಡೋದ್ರಲ್ಲಿ ವಿಫಲ ಆಗಿರೋದು ತುಂಬ ದುಃಖದ ವಿಷಯ. ಹಾಗಾಗಿ ದಲಿತ ಸಂಘರ್ಷ ಶಕ್ತಿ ಒಕ್ಕೂಟದ ಮೂಲಕ ಈ ಫಸ್ಟ್ ವೀಕಲ್ಲೇ ಮಾಧವಪ್ಪ ಅವರ ಮನೆಗೆ ನಾವು ಒಂದು ಮೆಮೊರಾಂಡಮ್ ಕೊಡೋ ಥರ ನೂರಾರು ಜನ ಇವತ್ತು ಹೋಗಬೇಕು ಅಂತ ಮಾತುಕತೆ ಮಾಡ್ಕೊಂಡಿದ್ದೀವಿ. ಆ ಮಾತುಕತೆ ಮೂಲಕ ಅವರಿಗೆ ಮನವರಿಕೆ ಮಾಡ್ತೀವಿ, ಹಾಗೆ ಚೀಫ್ ಮಿನಿಸ್ಟರ್ನು ಮೀಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಒಟ್ಟಾರೆ ಈ ಇಶ್ಯೂಸ್ ಮೇಲೆ ಭಾಳ ದೊಡ್ಡ ಹೋರಾಟವನ್ನು ಹಂತ ಹಂತವಾಗಿ ಮಾಡಬೇಕು ಅಂತ ಒಕ್ಕೂಟ ತೀರ್ಮಾನ ಆಗಿದೆ. ಈ ತೀರ್ಮಾನದ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ನಾವು ಕಾರ್ಯಕ್ರಮ ತರುತ್ತೇವೆ. ಒಂದು ಮಿಲಿಟೆಂಟ್ ಹೋರಾಟವನ್ನು ಸರ್ಕಾರದ ವಿರುದ್ಧ ಕಟ್ಟೋದಕ್ಕೆ ನಾವು ಆದ್ಯತೆ ಕೊಡ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.